ಒಂದ್ ಕಡೆ ಕೊರೋನಾ, ಇನ್ನೊಂದ್ ಕಡೆ ಒಮಿಕ್ರಾನ್, ಮತ್ತೊಂದ್ ಕಡೆ ಸಾವಿನ ಸರಣಿಗಳು, ಇದೀಗ ಇದರ ಮಧ್ಯೆ ಅಪಘಾತಗಳು. ಅದೇ ರೀತಿ ಕೊರೋನಾ ಇತ್ತು, ಎಲ್ಲ ವಲಯದಲ್ಲೂ ಮನೆ ಮಾಡಿದೆ. ಜಿ ಕನ್ನಡ ಸರಿಗಮಪ ಶೋ ಅಂದ್ರೆ ಯಾರಿಗ್ ಗೊತ್ತಿಲ್ಲ ಹೇಳಿ. ತನ್ನ ಹಾಡಿನ ಮೂಲಕ ಫೇಮಸ್ ಆದಂತಹ ವಿಜಯ್ ಪ್ರಕಾಶ್ ಅವರು ಇದೀಗ ಸರಿಗಮಪ ಶೋ ನಿಂದ ಹೊರಗೆ ಬಂದಿದ್ದಾರೆ. ಹಾಗಾದ್ರೆ ವಿಜಯ್ ಪ್ರಕಾಶ್ ಅವರಿಗೆ ಏನಾಯ್ತು, ಯಾಕೆ ಜಡ್ಜ್ ಸ್ಥಾನದಿಂದ ಹೊರಗೆ ಬಂದಿದ್ದಾರೆ, ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ವಿಜಯ್ ಪ್ರಕಾಶ್ ಅವರ ಅಭಿಮಾನಿಯಾಗಿದ್ರೆ ಈಗಲೇ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಹಲವಾರು ಸಿನಿಮಾಗಳಿಗೆ ಧ್ವನಿಯಾಗಿರುವ ಇವರು ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಸರಿಗಮಪ ಶೋನಲ್ಲೂ ಕೂಡ ವಿಭಿನ್ನವಾದ ಕವನಗಳನ್ನ ಹೇಳುವ ಮೂಲಕ ಮನೆ ಮಾತಾಗಿದ್ದಾರೆ. ಇದೀಗ ಸರಿಗಮಪ ಕಾರ್ಯಕ್ರಮದ ಮೂಲಕ ಹಾಗೂ ಹಾಡಿನ ಮೂಲಕ ಹೆಚ್ಚು ಖ್ಯಾತಿ ಹೊಂದಿರುವ ಖ್ಯಾತ ಗಾಯಕ ಹಾಗೂ ತೀರ್ಪುಗಾರರಾದ ವಿಜಯ್ ಪ್ರಕಾಶ್ ಅವರು ಕೊರೋನಾ ಪಾಸಿಟಿವ್ ಇಂದ ಬಳಲುತ್ತಿದ್ದಾರೆ. ಹೌದು, ಇವರಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಇವರು ಕೂಡ ಮನೆಯಲ್ಲಿ ಹೋಮ್ ಕ್ವಾರಂಟೈನ್ ಆಗಿದ್ದಾರೆ ಅಂತ ಸುದ್ದಿ ತಿಳಿದು ಬಂದಿದೆ. ಇವರಿಗೆ ಕೊರೋನಾ ಪಾಸಿಟಿವ್ ಆದ ಕಾರಣ ಸರಿಗಮಪ ಕಾರ್ಯಕ್ರಮದಲ್ಲಿ ಕೆಲವು ದಿನಗಳವರೆಗೆ ಇವರು ಕಾಣಿಸಿಕೊಳ್ಳೋದಿಲ್ಲ ಅಂತ ಹೇಳಲಾಗ್ತಿದೆ. ನೀವು ಸಹ ಇವರು ಬೇಗನೆ ಗುಣಮುಖರಾಗಿ ಬರಲಿ ಅಂತ ಹಾರೈಸಿ. ಥ್ಯಾಂಕ್ ಯು.